ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓವಲ್ಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಮ್ಯಾಚ್ ಡೇ 3. ಓವಲ್ಸ್ ಮೈದಾನದಲ್ಲಿ ತುಂಬ ಚೆನ್ನಾಗಿತ್ತು. ಇಂಡಿಯಾ ಬ್ಯಾಟಿಂಗ್ ಆರ್ಭಟ ಅಂತೂ ಕೇಳಂಗೆ ಇಲ್ಲ. ರೋಹಿತ್ ಶರ್ಮಾ 127 ರನ್ಸ್ ಔಟ್ ಆದರೆ ಅದೇ ಓವರಲ್ಲಿ ಅವರ ಪಾರ್ಟ್ನರ್ ಪುಜಾರ ಕೂಡ ಔಟ್ ಆಗಿದ್ದಾರೆ 61 ರನ್ಸ್ಗೆ. ಯಾವ ರೀತಿ ಪುಜಾರ ಔಟ್ ಆದರು? ಇವಾಗ ಶಾರ್ದುಲ್ ಠಾಕೂರ್ ಅವರು ಸ್ವಲ್ಪ ರನ್ ರೇಟ್ನ ಹೆಚ್ಚಿಸಬೇಕು. ಸದ್ಯಕ್ಕೆ ಟೀಮ್ ಇಂಡಿಯಾ ಒಳ್ಳೆ ಲೀಡಲ್ಲೇ ಇದೆ, ಆದರೆ ವಿರಾಟ್ ಕೊಹ್ಲಿ ಮತ್ತು ಋಷಭ್ ಪಂತ್, ಅಜಿಂಕ್ಯ ರಹಾನೆ, ಜಡೇಜಾ ಚೆನ್ನಾಗಿ ಆಡಿದ್ರೆ ನಮ್ಮ ಟೀಮ್ ಇಂಡಿಯಾ ಒಳ್ಳೆ ಪೊಸಿಷನಲ್ಲಿ ಬರುತ್ತೆ. ಚೆನ್ನಾಗಿ ಆಡಲೇಬೇಕು, ಅಟ್ಲೀಸ್ಟ್ ಎಲ್ಲರೂ ಕೂಡ ಒಂದು 200-250 ರನ್ ಬಾರಿಸಲೇಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಏನಾಯಿತು ರೋಹಿತ್ ಶರ್ಮಾನ ಔಟ್ ಆದರು? ರೋಹಿತ್ ಶರ್ಮಾ ಆ್ಯಕ್ಚುಲಿ ಸ್ಲೋವರ್ ಬಾಲ್ಸ್ಗೆ ಔಟ್ ಆದರೆ ಇವಾಗ ಪೂಜಾರ ಅವರು ಯಾವ ರೀತಿ ಔಟ್ ಆಗಿದ್ದಾರಪ್ಪ ಅಂತ ತಿಳಿಸ್ಕೊಡ್ತೀನಿ. 61 ರನ್ಸ್ ಹೊಡೆದು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ರು ಪೂಜಾರ. ಆದರೆ ಒಲೇ ರಾಬಿನ್ಸನ್ ಅವರು ಸೇಮ್ ಓವರಲ್ಲೇ ವಿಕೆಟ್ ತೆಗೆದು ನೋಡ್ಬೋದು. ಒಲೇ ರಾಬಿನ್ಸನ್ ಅವರು ಆಗಂತ ಬೌಲಿಂಗ್ಗೆ ಪೂಜಾರ ಅವರು ಡಿಫೆನ್ಸ್ ಮಾಡೋಣ ಅಂತ ಆದರು, ಆದರೆ ಅದು ಸ್ವಿಂಗ್ ಆಗಿ ಪ್ಯಾಟ್ಸಿಗೆ ಬಿದ್ದಿದೆ. ನೋಡ್ಬೋದು ಯಾವ ರೀತಿ ಫಸ್ಟು ಬ್ಯಾಟಿಗೆ ಟಚ್ ಆಯಿತು, ಆಮೇಲೆ ಪ್ಯಾಟ್ಸಿಗೆ ಟಚ್ ಆಯಿತು, ಆಮೇಲೆ ಮೊಯಿನ್ ಅಲಿ ಅವರು ಈಸಿಯಾಗಿ ಕ್ಯಾಚ್ ಹಾಕ್ಕೊಂಡ್ರು. ನೋಡ್ಬೋದು ಅಲ್ಟ್ರಾ ಏಜ್ ಅಲ್ಲಿ ಚೆಕ್ ಮಾಡಿದ್ರು, ಕ್ಲೀನಾಗಿ ಗೊತ್ತಾಯಿತು ಬ್ಯಾಟ್ ಇನ್ವಾಲ್ವ್ ಆಗಿದೆ ಅಂತ, ಅಲ್ಟ್ರಾ ಏಜ್ ಕಂಪ್ಲೀಟ್ ಆಗಿದೆ ಅಂತ. ಫೈನಲಿ ಪೂಜಾರ ಕೂಡ ಡಿಪಾರ್ಚರ್ ಆಗಬೇಕಾಗತ್ತೆ. 61 ರನ್ಸ್ಗೆ ಪೂಜಾರ ಔಟ್ ಆಗಿದ್ದಾರೆ. ಬ್ರಿಲಿಯಂಟಾಗಿ ಆಡಿದ್ರಪ್ಪ ಇಬ್ಬರು ಕೂಡ, ಚಿಂದಿಯಾಗಿ ಆಡಿದ್ರು. ಇದೀಗ ಜಡೇಜಾ ಎಂಟ್ರಿ ಕೊಟ್ಟಿದ್ದಾರೆ, ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಿದ್ದಾರೆ, ಇಬ್ಬರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟು ಇವತ್ತು ಡೇನ ಏನು ಮಾಡಬೇಕು ನಾಳೆ ಲೆಕ್ಕಾಚಾರ ನೋಡ್ಕೊಳೋಣ ಗಾಯ್ಸ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಪ್ಡೇಟ್ಸ್ಗಳೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬರ್ತಾ ಇರುತ್ತೆ, ಯೂಟ್ಯೂಬಲ್ಲೂ ಬರ್ತಾ ಇರುತ್ತೆ. ಬಾಯ್ ಬಾಯ್.